ಶೋಭಾ ಕರಂದ್ಲಾಜೆಗೆ ಹಾಕ್ಬೇಕನ್ನೋದು ಏನು ಅವಶ್ಯಕತೆ ಇರಲಿಲ್ಲ. ಅದೇ ಮೋದಿ ನೋಡ್ಕೊಂಡು ಮೋದಿ ಗೆಲ್ಲಿಸ್ಬೇಕಂದ್ರೆ ಹಾಕ್ಬೇಕು. ಈ ರಾಜೀವ್ ಗೌಡ ನಾವು ಯಾರು ಅಷ್ಟು ಹೊಸಬರು ಹೊಸ ತಲೆ ನೋಡೇ ಇಲ್ಲ ಬಿಡಿ. ನಾವು ಈ ಕಡೆ ಮಲ್ಲೇಶ್ವರಂ ಅಲ್ಲಿ ಯಾರು ಗೊತ್ತೂ ಇಲ್ಲ. 20-30 ಸಾವಿರ ಓಟಲ್ ಗೆಲ್ಬಹುದು ಅಂದಾಜು ಅಷ್ಟೇ, ಅದ್ಮೇಲೆ ಜಾಸ್ತಿ ಅಂತ ಹೋಗಲ್ಲ. ಏನ್ರಿ ಮಾಡೋಣ, 30% ಕೊಡ್ತಾರೆ, 70% ಇಲ್ಲ. ಬೆಂಗಳೂರು ಗ್ರಾಮಾಂತರ ಏನು ಗ್ರಾಮಾಂತರ ಮಂಜುನಾಥ್ ಬದಲಾವಣೆ ಆಗ್ಲೇಬೇಕು, ಇಲ್ಲ ಅಂದ್ರೆ ನಮ್ಮಂತ ಮುಟ್ಟಾಳ್ರೆ ಯಾರು ಇಲ್ಲ. ಒಳ್ಳೆ ವ್ಯಕ್ತಿ ಬಿಟ್ಬಿಟ್ಟು ನಾವು ಬ್ಯಾಡ್ ಗೆಲ್ಸಿ ಏನ್ ಪ್ರಯತ್ನ ಬಂತು? ಅದ್ಮಾಡ್ರೆ ನಮಸ್ತೆ. ಹಾ ಹೇಳಿ. ವೋಟಿಂಗ್ ಮಾಡಿದ್ರೆ ಅದ್ಮಾಡ್ರೆ? ಓ ಮಾಡಿದ್ರಪ್ಪ ನೋಡು. ಹ್ಮ್ ಹೇಗಿದೆ ಸರ್ ಮಲ್ಲೇಶ್ವರಂ ಅಲ್ಲಿ ಲೆಕ್ಕಾಚಾರ? ಮಲ್ಲೇಶ್ವರಂ ಅಪ್ ಅಂಡ್ ಅಪ್ 50-50. ಶೋಭಾ ಕರಂದ್ಲಾಜೆ ಅವರ ರಾಜೀವ್ ಗೌಡರ ಒಂದು ಗೊತ್ತಾಗ್ತಲ್ಲ. ಗೊತ್ತಾಗಲ್ಲ ಅಂದ್ರೆ ಎಲ್ಲ ದುಡ್ಡಿನ ನಡೀತದಲ್ಲ, ಏನ್ ಮಾಡ. ಆದ್ರೆ ಕರಂದಂಜೆ ಸ್ವಲ್ಪ ಮೂವಿಂಗ್ ಅಲ್ಲ ಅವ್ರೆ, ಯಾಕಂದ್ರೆ ಹೊಸ ತಲೆ ಅಲ್ವಾ ಇದು ರಾಜೀವ್ ಗೌಡ. ಇವ್ರು ಸ್ವಲ್ಪ ನಡೀತದೆ, ಮೋದಿ ನೋಡ್ಕೊಂಡೇ ಹಾಕ್ಬೇಕು, ಬೇರೆ ಇನ್ಯಾರು ನೋಡ್ಕೊಂಡು ಹಾಕಂಗಿಲ್ಲ. ಮೋದಿ ನೋಡ್ಕೊಂಡೇ ಹಾಕ್ಬೇಕು. ಶೋಭಾ ಕರಂದ್ಲಾಜೆಗೆ ಹಾಕ್ಬೇಕನ್ನೋದು ಏನು ಅವಶ್ಯಕತೆ ಇರಲಿಲ್ಲ. ಅದೇ ಮೋದಿ ನೋಡ್ಕೊಂಡು ಮೋದಿ ಗೆಲ್ಲಿಸ್ಬೇಕಂದ್ರೆ ಹಾಕ್ಬೇಕು ಕ್ವಶನ್. ಇನ್ನೇನು ಬೇರೆ ಏನಿಲ್ಲ ಅಲ್ಲಿ. ಸರ್ ಶೋಭಾ ಕರಂದ್ಲಾಜೆ ಅವರು ಅನುಭವಿಸ್ತರು, ರಾಜಕೀಯವಾಗಿ ತಿಳ್ಕೊಂಡವರು. ಅದೇ ರಾಜೀವ್ ಗೌಡರು ಎಜುಕೇಟೆಡ್. ಇವರು ಯಶವಂತಪುರ ನಿಂತಿದ್ದು ಎಮ್ ಎಲ್ ಎಗೆ, ಅಲ್ಲಿ ಗೆದ್ರು, ಮತ್ತೆ ಅದು ಗೆದ್ದಾದ್ಮೇಲೆ ಅಲ್ಗೋದು ಸೆಂಟ್ರಲ್ ಗೆದ್ರು. ಈ ರಾಜೀವ್ ಗೌಡ ನಾವು ಯಾರು ಅಷ್ಟು ಹೊಸಬ್ರು ಹೊಸ ತಲೆ ಇದು ನೋಡೇ ಇಲ್ಲ ಬಿಡಿ. ನಾವು ಈ ಕಡೆ ಮಲ್ಲೇಶ್ವರಂ ಅಲ್ಲಿ ಯಾರು ಗೊತ್ತೂ ಇಲ್ಲ. ಅವರು ಗೊತ್ತಿರೋದು ಇವರೊಬ್ಬರೇ ಸ್ವಲ್ಪ, ಅದಕ್ಕೆ ಎಲ್ಲ ಇವರು ಸ್ವಲ್ಪ ಜಾಸ್ತಿ ಬಿದ್ದಿರುತ್ತೆ. ಒಂದನ್ನು ಆಪಲ್ಲಿ ಒಂದು 60% ಗ್ಯಾರಂಟಿ ಇದೆ ಶೋಭಾ ಕರಂದಂಜೆ. ಸರ್ ಮಲ್ಲೇಶ್ವರಂ ಅಂತ ಬಂದಾಗ BJP ಭದ್ರಕೋಟೆ, ಅದರಲ್ಲದೆ ಅಶ್ವಥ್ ನಾರಾಯಣ ಅವರ ಶಾಸಕರು, ಅಶ್ವಥ್ ನಾರಾಯಣದೊಂದು, ಸದಾನಂದ ಗೌಡ ಇದ್ದಾಗಿನೂ ಒಂದು, ಅವಾಗಿಂದನು ಇವ್ರದೇ ನಡೀತಾ ಇದ್ದಿದ್ದು. ಈಗ ಮಾತ್ರ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನು ಮಾಡೋ ಆ ಕಡೆ ಈ ಕಡೆ ಆಗ್ಬೋದು. ಆದರೆ ಗ್ಯಾರಂಟಿ ಅಂದರೆ BJP ಮಲ್ಲೇಶ್ವರಂ ಕ್ಷೇತ್ರದಲ್ಲಿ BJP BJP ಮುಂದೆ ಬರುತ್ತೆ. ಅದೇ ಹೇಳ್ದಲ್ಲ 60% ಹೋಗ್ಬೋದು ಆ ಕಡೆ ಈ ಕಡೆ ಅಂತ, ಅಲ್ಲ ಅಂದರೆ 50% ಅಂತ ಇದೆ, 60% ಆ ಕಡೆ ಈ ಕಡೆ ಅಂದ್ರೆ ಗೆದ್ರು ಶೋಭಾ ಕರಂದ್ಲಾಜೆ. ಏನು ಜಾಸ್ತಿ ಓಟರ್ ಗೆಲ್ಲಕ್ಕಂತೂ ಆಗಲ್ಲ, ಒಂದೇನು 20-30 ಸಾವಿರ ಹಂಗೆ ಹಿಂಗೆ ಅಂತ ಅಷ್ಟೇ. ಬೆಂಗಳೂರು ಉತ್ತರ ಭಾಗ ತಗೊಂಡ್ರೆ, ಉತ್ತರ ಕ್ಷೇತ್ರವನ್ನು ತಗೊಂಡ್ರೆ 8 ವಿಧಾನಸಭೆ ಕ್ಷೇತ್ರಗಳಿದ್ದಾವೆ, 8 ವೋಟಿಂಗು ಕೂಡ ನಡೆದಾಗಿದೆ. ಇವೆಲ್ಲ ಒಟ್ಟಾರೆ 8 ಕ್ಷೇತ್ರಗಳಿಂದ ತಗೊಂಡು ಶೋಭಾ ಕರಂದ್ಲಾಜೆ ಅವರು 100ರಲ್ಲಿ ಎಷ್ಟು ಭಾಗ ಗೆಲ್ಬೋದು ನಿಮ್ಮ ಪ್ರಕಾರ? ನಾವು 100ರಲ್ಲಿ 60. 60 ಅಂದರೆ ಅವರೇ ಗೆಲ್ಲುವು? ಗೆಲ್ಲೋದು ಅದೇ 60 ಅಷ್ಟೇ, ಅದ್ರ ಒಡೆ ಅಂತ ಆಗಲ್ಲ. ಅದೇ ಹೇಳ್ದಲ್ಲ 20-30 ಸಾವಿರ ಓಟಲ್ ಗೆಲ್ಬೋದು ಅಂದಾಜು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಅಂತೂ ಹೋಗಲ್ಲ. ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿಬಂದಾಗ ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದವರು, ಗೋ ಬ್ಯಾಕ್ ಶೋಭಾ ಖಾನ್ ಒಂದು ಆಪಾದನೆ ಕೂಡ ಇತ್ತು, ವರ್ಚಸ್ ಕಡಿಮೆ ಮಾಡ್ತಾ ಅಲ್ಲಿ ಕೆಲಸ ಮಾಡಿಲ್ಲ ಅವರು. ಆದ್ರೂ ಗೆಲುವನ್ನು ಸಾಧಿಸ್ತಾರೆ, ಗೆಲ್ಲಿಸ ಮೋದಿ ನೋಡ್ಕೊಂಡೆ ಗೆಲ್ಪ್ ಮಾಡ್ಬೇಕು ಅಷ್ಟೇ. ಬೇರೆ ಕಾರಣ ಮೋದಿ, ಮೋದಿ ಬೇರೆ ಇನ್ನೇನಿಲ್ಲ ಅಲ್ಲಿ, ಬೇರೇನಿಲ್ಲ. ಮೋದಿ ನೋಡ್ಕೊಂಡು ಮೋದಿಗೆ ಯಾಕಂದ್ರೆ ಗೆಲ್ಲಿಸ್ಬೇಕಂದ್ರೆ ಮೋದಿದು ಪವರ್ ನಡೀತಾ ಇದೆ, ಇನ್ನು ಕೊಟ್ಟಿಲ್ಲ ಅಂದರೆ ಮತ್ತೆ ನಮ್ಮ ದೇಶ ಹಾಳಾಗತ್ತೆ ಅಂತ ಗ್ಯಾರಂಟಿ ಎಲ್ಲರಿಗೂ ಗೊತ್ತಿದೆ. ಈಗ ಮುಂದೇನೂ ಹಿಂಗೆ ಡೆವಲಪ್ಮೆಂಟಿಂಗ್ ಆಗುತ್ತೆ, ಮುಂದೆ ಹಾಗೇ ಆಗುತ್ತೆ, ಅದು ಕನ್ಫರ್ಮ್ ಇದೆ ಎಲ್ಲರಿಗೂ. ಇಲ್ಲ ಅಂದರೆ ಈ ಸಾರಿ ಮತ್ತೆ ಅವ್ರು ಏನೋ ಬಂದಿಲ್ಲ ಅಂದರೆ ಮತ್ತೆ ಮುಗೀತು, ನಮ್ಮ ದೇಶ ಬರ್ಬಾದಾಗುತ್ತೆ ಅಂತ ಗ್ಯಾರಂಟಿ 80%. ಒಂದು ಕಡೆ ಮೋದಿ ಅವರ ಅಲೆ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳಿದ್ದಾವೆ. ಕಾಂಗ್ರೆಸ್ ಗ್ಯಾರಂಟಿ ಇಟ್ಕೊಂಡು ಏನ್ರಿ ಮಾಡೋಣ? 30% ಕೊಡ್ತಾರೆ, 70% ಇಲ್ಲ. 30 ಜನಕ್ಕೆ ಕೊಟ್ಬಿಟ್ಟು 70 ಜನಕ್ಕೆ ಕೊಟ್ಟಿಲ್ಲ ಅಂತ ಏನು ಬರುತ್ತೆ? ಎಷ್ಟು ಜನಕ್ಕೆ ಬರೋಲ್ಲ? ಇವಾಗ ಕರೆಂಟ್ ಬಿಲ್ಲೇ ಲೆಕ್ಕ ಹಾಕೊಳ್ಳಿ, ನಮಗೆ ಮಾಡಿರೋದು 700 ರೂಪಾಯಿ, ಮನೆಯವ್ರಿಗೆ ಕೊಟ್ಟಿರೋದು ನಮ್ದು ಎತ್ ಕೊಡೋದು, ನಮ್ದು ಇದ್ದಿದ್ದು 400 ರೂಪಾಯಿ, ನಮ್ಗೆ ಏಕದಮ್ 700 ರೂಪಾಯಿ ಮಾಡ್ಬಿಟ್ರು ಡೈರೆಕ್ಟ್ ಇವಾಗ ಒಂದೇ ಸರಿ ನಮಗೆ. ಹಾಂ, ನಮ್ಗೆ ನಮ್ಗೆ ಲಾಸ್ ಆಗೋದು ನಮಗೆ ಅಲ್ವಾ? ನಾವೇ 300 ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ರು ಗೌರ್ಮೆಂಟ್ಗೆ. ಬಿಸ್ನೆಸ್ ಅವ್ರ ಲೆಕ್ಕಾಚಾರ, ಹ್ಞೂ ಎಲ್ಲ ಬಿಸ್ನೆಸ್ ಲೆಕ್ಕ ಹಾಕೊಳ್ಳಿ. ಒಂದು ಯೂನಿಟ್ ಬಂದರೆ ನಮ್ಗೆ 700 ರೂಪಾಯಿ ಇವಾಗ ಮಿನಿಮಮ್. ನಮ್ಮ ಮಿನಿಮಮ್ ಅದೇ ಒಂದು 80 ಯೂನಿಟ್ ಅವ್ರು ಓಡುತ್ತೆ. 80 ಯೂನಿಟ್ಗೆ ಎಷ್ಟಾಯ್ತು? ನಮ್ಮ ಬದ ಇದ್ದ 800 ರೂಪಾಯಿ ಇಲ್ಲ 1000 ರೂಪಾಯಿ, ಈಗ 1800 1900 ಬರುತ್ತೆ. ಕೆರೆ ನೀರನ್ನ ಕೆರೆಗೆ ಚೆಲ್ತಾರೆ, ಇಲ್ಲಿ ನಮ್ಮ ಮತ ಕಿತ್ಕೊಂಡು ಅವ್ರು ಕೊಡ್ತಾರೆ ಅಷ್ಟೇ. ಅಂದ್ರೆ ಕೆರೆ ನೀರನ್ನ ನಮ್ಮ ಕೆರೆಗೆ ಕೆಲ್ಸ ಇಲ್ಲ, ಬೇರೆಯವ್ರಿಗೆ ಕೊಡ್ತಾರೆ. ಕೊಡೋದು ಅಷ್ಟೇ, ನಾನು ತಗೊಳ್ಳೋದು ಇನ್ನೊಬ್ರು ಕೊಡೋದು ಇವ್ರು ಕೊಡೋದು ಅಂತದೇನಿದೆ ಅದು? ಓಕೆ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಕರ್ನಾಟಕದ 28 ಕ್ಷೇತ್ರ ಮತದಾನ ಮುಗ್ದಾಗಿದೆ, ಎಷ್ಟು ಗೆಲ್ಬೋದು BJP? ಎಷ್ಟು ಗೆಲ್ಬೋದು ಕಾಂಗ್ರೆಸ್? ಕಾಂಗ್ರೆಸ್ ಒಂದು 6-7 6 ಅಂತೂ ಗ್ಯಾರಂಟಿ, BJP ಅವ್ರದ್ದು ಒಂದು 18 ಅಂತೂ ಗ್ಯಾರಂಟಿ. ಡೆವಲಪ್ ಇಲ್ಲ ಸರ್, 1-6 1-6 ಡೆವಲಪ್ ಇಲ್ಲ, ಆದರೂ 6 ಗೆಲ್ಬೋದು ಅಂತ ಹೇಳ್ತೀರಾ? ಓಕೆ ಸರ್, 18 ಅಂತ ಮೈಸಿಲ್ಲ ಹೊಡಿತಾರೆ ಈ ಕಡೆ, ಈ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೊಡಿತಾರೆ. ಈ ಕಡೆ ತೇಜಸೂರ್ಯ, PC ಮೋಹನ್ ಇವರೆಲ್ಲ ಗೆಲ್ತಾರೆ, ಇದು ಕನ್ಫರ್ಮ್. ಇದು ಸ್ವಲ್ಪ ಮಾತಾಡ್ತಿದ್ದೆ ಸರ್, ಬೆಂಗಳೂರು ಗ್ರಾಮಾಂತರ ಏನಾಗ? ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಬದಲಾವಣೆ ಆಗುತ್ತಾ? ಬದಲಾವಣೆ ಆಗಲೇಬೇಕು.
ಇಲ್ಲ ಅಂದ್ರೆ ನಮ್ಮಂತ ಮುಟ್ಟಾಳ್ರೆ ಯಾರು ಇಲ್ಲ ಅಂತ ಅಲ್ಲಿನ ಮತದಾರರು ಮುಟ್ಟಾಳ್ರೆ ಅವ್ರು ಆಗ್ಬಿಡ್ತಾರೆ. ಒಳ್ಳೆ ವ್ಯಕ್ತಿ ಬಿಟ್ಬಿಟ್ಟು ನಾವು ಬ್ಯಾಡ್ದಂತ ವ್ಯಕ್ತಿಗಳಿಗೆ ಗೆಲ್ಸಿ ಏನ್ ಪ್ರಯೋಜನ ಬಂತು? ಇವಾಗ ಗೊತ್ತಿರೋ ವ್ಯಕ್ತಿ ಯಾವ ವ್ಯಕ್ತಿ ಬೇಕಾಗಿರೋಂತ ಕೆಲಸ ಮಾಡಿದ್ರೆ ಎಷ್ಟೋ ಜನ ಜೀವ ಉಳಿಸಿದ್ರೆ ಅವ್ರು ಜೀವ ಉಳಿಸಿರೋರಿಗೆ ತಾನೇ ಕೊಡ್ಬೇಕು. ಜೀವ ಉಳಿಸಿದಿರೋರು ಕೊಡಿಸಿದ್ರೆ ಏನ್ ಪ್ರಯೋಜನ ಬಂದು? ದುಡ್ಡು ತಗೊಂಡು ತಿಂತೀವಿ ಅಷ್ಟೇ. ಜೀವ ಉಳಿಸೋರು ಬೇಕಾಗಿರೋದು ಮೈನ್, ಅವ್ರು ದುಡ್ಡು ತಗೊಳ್ಳೋದು ಬೇಡ. ಅಟ್ಲೀಸ್ಟ್ ಜೀವ ಎಷ್ಟೋ ಜನ ಉಳಿಸೋರಲ್ಲ ಲೆಕ್ಕ, ಅವ್ರು ಚಾಪ್ಟರ್ಗಳಿದೆಯಲ್ಲ ಟಿವಿಗಳಲ್ಲಿ ತೋರಿಸೋರಲ್ವಾ,